ಅದು ದರ್ಶನ್ ಅವರು ತಿಳ್ಕೋಬೇಕು. ನಾನು ಎಷ್ಟು ನಾನು ಇದ್ರ ಸಂಬಂಧಪಟ್ಟಾಗೆ 10 ವರ್ಷ ಗ್ಯಾಪ್ ಆದರೂ ಸಹ ನಾನು ಅವ್ರ ಹತ್ರ ಹೋಗಿ ನಾನೇ ಸಾರಿ ಕೇಳಿದೆ. ಆ್ಯಕ್ಚುಲಿ ನಾನೋಗಿ ಸಾರಿ ಕೇಳಿದೆ, ಸರ್ ಏನೇ ನಡೆದಿದ್ರು ಕೂಡ ನನ್ನಿಂದ ತಪ್ಪು ತಿಳ್ಕೊಬೇಡಿ, ನನ್ನಿಂದನೇ ನಾನೇ ಸಾರಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ನಾನು ಅವ್ರಿಗೆ. ಯಾತಕ್ಕೆ ಅಂತಂದರೆ ಒಬ್ಬ ಕಲಾವಿದನಿಗೆ ರೆಸ್ಪೆಕ್ಟ್ ಮಾಡಬೇಕು, ಒಬ್ಬ ದರ್ಶನ್ ಒಬ್ಬ ನಾಯಕ ನಟನಿಗೆ ಬೆಲೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನೇ ಹೋಗಿ ಅವ್ರಿಗೆ ಸಾರಿ ಕೇಳಿದೆ. ಆಮೇಲೆ ಒಂದು ಕಾಂಬಿನೇಷನ್ ಸಿನಿಮಾ ಮಾಡೋಣ ಸರ್, ಇಂಡಸ್ಟ್ರಿಗೆ ಈಗ ಬೇಕು ಒಂದು ಹಿಟ್ಟು, ಒಂದು ಒಳ್ಳೆ ಹಿಟ್ಟು ಬೇಕು. ಆಮೇಲೆ ಅವ್ರಿಗೆ ನನ್ನ ಮೇಲೆ ಈಗಿನ ಇದರಲ್ಲಿ ನನ್ನ ಮೇಲೆ ಯಾವ ರೀತಿ ಭಾವನೆ ಇದೆ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಅಂದರೆ ಓಂ ಪ್ರಕಾಶ್ ಹಳೆ ಡೈರೆಕ್ಟ್ರು ಅಂತ ಬೇರೆಯವರೆಲ್ಲ ಅಂದ್ಕೊಂಡಿರ್ತಾರಲ್ಲ, ಆ ಥರ ಅಂದ್ಕೊಂಡ್ಬಿಟ್ಟಿದ್ದಾರಾ ಇಲ್ಲ ಬೇರೆ ಥರ ಏನು ಇಲ್ಲ ಬೇರೆ ಯಾರ್ಯಾರದು ಏನಾದರೂ ಹೇಳಿದಾರ ಅದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಅಂದ್ಕೊಂಡು ನಾನು ಹೇಳಬೇಕು, ನಾನು ನಿಜ ಅದು ಹೇಳಿದ್ದೀನಿ, ಅದು ಮಾಡೋಣ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು, ಅದು ಆಗ್ತಾನೇ ಇತ್ತು. ಸರಿ ನಾನು ಬೇಡ ಅಂತೇಳಿ ಆ್ಯಕ್ಚುಲಿ ಫೀನಿಕ್ಸ್ ಸ್ಕ್ರಿಪ್ಟ್ ಮಾಡಿದ್ದೆ ಅವ್ರಿಗೋಸ್ಕರ. ಈಗ ಮಾಡ್ತಾ ಇದ್ದೀನಿ ಶೂಟಿಂಗ್, ನಾನು ಈಗ ಒಂದು 60% ಮುಗಿದಿದೆ. ಈ ಸ್ಕ್ರಿಪ್ಟ್ ಮಾಡಿದ್ದೆ ನಾನು ಅವ್ರಿಗೋಸ್ಕರ. ಅವ್ರು ಯಾವಾಗ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಅವ್ರು ಬೇರೆ ಸಿನಿಮಾಗಳು ಮಾಡ್ತಿದ್ದಾರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಲೇಡಿ ಓರಿಯೆಂಟೆಡ್ಗೆ ಸಿಕ್ ಇದು ಮಾಡಿದೆ, ಚೇಂಜ್ ಮಾಡಿ ಈಗ ನಾನು ನನ್ನ ಕೆಲಸ ಕರ್ತವ್ಯ ಅಲ್ಲ, ನಾನು ಜೀವನ ಮಾಡಬೇಕು, ನನಗಿಲ್ಲೆಲ್ಲ ಅಭಿಮಾನಿಗಳಾಗಿರ್ಬೋದು ಮತ್ತು ಕನ್ನಡ ಚಿತ್ರರಂಗ ಎಲ್ಲ ನನಗೆಲ್ಲ ಕೊಟ್ಟಿದೆ, ನಾನು ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅದೊಂದಕ್ಕೋಸ್ಕರ ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಸರ್. ಅದು ದರ್ಶನ್ ಅವರು ತಿಳ್ಕೋಬೇಕು, ನಾನು ಎಷ್ಟು ನಾನು ಇದ್ರ ಸಂಬಂಧಪಟ್ಟಾಗೆ 10 ವರ್ಷ ಗ್ಯಾಪ್ ಆದರೂ ಸಹ ನಾನು ಅವ್ರ ಹತ್ರ ಹೋಗಿ ನಾನೇ ಸಾರಿ ಕೇಳಿದೆ. ಆ್ಯಕ್ಚುಲಿ ನಾನೋಗಿ ಸಾರಿ ಕೇಳಿದೆ, ಸರ್ ಏನೇ ನಡೆದಿದ್ರು ಕೂಡ ನನ್ನಿಂದ ತಪ್ಪು ತಿಳ್ಕೊಬೇಡಿ, ನನ್ನಿಂದನೇ ನಾನೇ ಸಾರಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ನಾನು ಅವ್ರಿಗೆ. ಯಾತಕ್ಕೆ ಅಂತಂದರೆ ಒಬ್ಬ ಕಲಾವಿದನಿಗೆ ರೆಸ್ಪೆಕ್ಟ್ ಮಾಡಬೇಕು, ಒಬ್ಬ ದರ್ಶನ್ ಒಬ್ಬ ನಾಯಕ ನಟನಿಗೆ ಬೆಲೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನೇ ಹೋಗಿ ಅವ್ರಿಗೆ ಸಾರಿ ಕೇಳಿದೆ. ಆಮೇಲೆ ಒಂದು ಕಾಂಬಿನೇಷನ್ ಸಿನಿಮಾ ಮಾಡೋಣ ಸರ್, ಇಂಡಸ್ಟ್ರಿಗೆ ಈಗ ಬೇಕು ಒಂದು ಹಿಟ್ಟು, ಒಂದು ಒಳ್ಳೆ ಹಿಟ್ಟು ಬೇಕು. ಆಮೇಲೆ ಅವ್ರಿಗೆ ನನ್ನ ಮೇಲೆ ಈಗಿನ ಇದರಲ್ಲಿ ನನ್ನ ಮೇಲೆ ಯಾವ ರೀತಿ ಭಾವನೆ ಇದೆ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಅಂದರೆ ಓಂ ಪ್ರಕಾಶ್ ಹಳೆ ಡೈರೆಕ್ಟ್ರು ಅಂತ ಬೇರೆಯವರೆಲ್ಲ ಅಂದ್ಕೊಂಡಿರ್ತಾರಲ್ಲ, ಆ ಥರ ಅಂದ್ಕೊಂಡ್ಬಿಟ್ಟಿದ್ದಾರ ಇಲ್ಲ ಬೇರೆ ಥರ ಏನು ಇಲ್ಲ ಬೇರೆ ಯಾರ್ಯಾರದು ಏನಾದರೂ ಹೇಳಿದಾರ ಅದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಅಂದ್ಕೊಂಡು ನಾನು ಹೇಳಬೇಕು, ನಾನು ನಿಜ ಅದು ಹೇಳಿದ್ದೀನಿ, ಅದು ಮಾಡೋಣ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು, ಅದು ಆಗ್ತಾನೇ ಇತ್ತು. ಸರಿ ನಾನು ಬೇಡ ಅಂತೇಳಿ ಆ್ಯಕ್ಚುಲಿ ಫೀನಿಕ್ಸ್ ಸ್ಕ್ರಿಪ್ಟ್ ಮಾಡಿದ್ದೆ ಅವ್ರಿಗೋಸ್ಕರ. ಈಗ ಮಾಡ್ತಾ ಇದ್ದೀನಿ ಶೂಟಿಂಗ್, ನಾನು ಈಗ ಒಂದು 60% ಮುಗಿದಿದೆ. ಈ ಸ್ಕ್ರಿಪ್ಟ್ ಮಾಡಿದ್ದೆ ನಾನು ಅವ್ರಿಗೋಸ್ಕರ. ಅವ್ರು ಯಾವಾಗ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಅವ್ರು ಬೇರೆ ಸಿನಿಮಾಗಳು ಮಾಡ್ತಿದ್ದಾರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಲೇಡಿ ಓರಿಯೆಂಟೆಡ್ಗೆ ಸಿಕ್ ಇದು ಮಾಡಿದೆ, ಚೇಂಜ್ ಮಾಡಿ ಈಗ ನಾನು ನನ್ನ ಕೆಲಸ ಕರ್ತವ್ಯ ಅಲ್ಲ, ನಾನು ಜೀವನ ಮಾಡಬೇಕು, ನನಗಿಲ್ಲೆಲ್ಲ ಅಭಿಮಾನಿಗಳಾಗಿರ್ಬೋದು ಮತ್ತು ಕನ್ನಡ ಚಿತ್ರರಂಗ ಎಲ್ಲ ನನಗೆಲ್ಲ ಕೊಟ್ಟಿದೆ, ನಾನು ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅದೊಂದಕ್ಕೋಸ್ಕರ ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.